ಮೈಸೂರಿನಲ್ಲಿ ನಿನ್ನೆ ಒಂದು ಕೊರೊನಾ ಪಾಸಿಟಿವ್ ಕೇಸ್ ಕಂಡುಬಂದಿದೆ ಇದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಗರ್ಭಿಣಿಯಲ್ಲಿ ಸೋಂಕು ತಗುಲಿರುವಂಥದ್ದು ದೃಢವಾಗಿದೆ ಪೆಂಜಳ್ಳಿ ತಾಲೂಕಿನ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿರುವಂಥದ್ದು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಹೌದು ಪೂಜಾ ಇದೀಗ ಮಹಾರಾಷ್ಟ್ರದ ಕೊರೋನಾ ಸೋಂಕಿತರೇನಿದ್ದಾರೆ ಈ ಒಂದು ಕೊರೋನಾ ಸೋಂಕು ಹರಡ್ತಾ ಇರತಕ್ಕಂಥ ಒಂದು ವಾತಾವರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನೇ ಈ ಒಂದು ಮುಂಬೈ ನಂಜು ಕಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಜನರು ಕೂಡ ಹೆಚ್ಚಿನದಾಗಿ ಆತಂಕಕ್ಕೊಳಗಾಗಿದ್ದಾರೆ ನಿನ್ನೆಯಷ್ಟೇ ಹುಣಸೂರು ತಾಲೂಕಿನ ಇನ್ನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪೆಂಜಳ್ಳಿ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಗರ್ಭಿಣಿಗೆ ಕೊರೋನಾ ಸೋಂಕು ದೃಢವಾಗಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಈಗ ಜಿಲ್ಲಾಡಳಿತಕ್ಕೆ ತಲೆನೋವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಗರ್ಭಿಣಿಯವರ ಸೋಂಕು ಗರ್ಭಿಣಿ ಏನಿದ್ರು ಅವರ ಸೋಂಕಿತರು ದೃಢವಾಗಿರ್ತಕ್ಕಂಥವ್ರು ಅವರ ಸಂಪರ್ಕದಲ್ಲಿ ಸುಮಾರು ಎಂಟು ಜನ ಇದ್ದ ಮೂವತ್ತೆಂಟು ಜನ ಇರತಕ್ಕಂಥದ್ದು ಇದರಿಂದಾಗಿ ಈಗಾಗಲೇ ಆ ಒಂದು ಗ್ರಾಮವನ್ನು ಈಗಾಗಲೇ ಕಂಟೈನ್ಮೆಂಟ್ ಝೋನ್ ಅಂತ ಕೂಡ ಮಾಡಲಾಗಿರ್ತಕ್ಕಂಥದ್ದು ಪ್ರಾಥಮಿಕ ಹಂತವಾಗಿ ಅವರ ಪ್ರಾಥಮಿಕ ಸಂಪರ್ಕದಲ್ಲಿ ಆರು ಜನರಿದ್ದರೆ ಸೆಕೆ ಏನು ಸೆಕೆಂಡರಿ ಸಂಪರ್ಕದಲ್ಲಿ ಒಂಬತ್ತು ಇರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಈಗಾಗಲೇ ಕ್ವಾರಂಟೈನ್ ಕೂಡ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಹೆಚ್ಚಿನದಾಗಿ ಈಗ ಮಂಡ್ಯ ಮೈಸೂರು ಈ ಭಾಗಗಳಲ್ಲಿ ಮಹಾರಾಷ್ಟ್ರದ ಮಹಾರಾಷ್ಟ್ರದಿಂದ ಬರ್ತಾ ಇರತಕ್ಕಂಥ ಏನು ಕಾರ್ಮಿಕರೇನಿದ್ದಾರೆ ಈ ಭಾಗದಲ್ಲಿ ಇದ್ದಂಥವರು ಅಲ್ಲಿಗೆ ತೆರಳಿದ್ದಂಥವ್ರು ಏನು ವಾಪಸ್ ಆಗ್ತಾ ಇದ್ದಾರೆ ಇವರಿಂದ ಕೊರೋನಾ ಸೋಂಕು ಹರಡ್ತಾ ಇರತಕ್ಕಂಥದ್ದು ಇದು ಹೆಚ್ಚಿನದಾಗಿ ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಹೀಗಾಗಿ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ಹುಣಸೂರು ತಾಲೂಕಿನ ಪೆಂಜಳ್ಳಿ ಗ್ರಾಮ ಏನಿದೆ ಈ ಪೆಂಜಳ್ಳಿ ಗ್ರಾಮಕ್ಕೆ ನಿನ್ನೆ ಜಿಲ್ಲಾಡಳಿತವು ಕೂಡ ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿಗೆ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸೋದ್ರ ಜೊತೆಗೆ ಗರ್ಭಿಣಿ ಸೋಂಕಿತರು ಯಾರ್ಯಾರನ್ನ ಸಂಪರ್ಕ ಸಂಪರ್ಕ ಮಾಡಿದ್ದಾರೆ ಇವರೆಲ್ಲರನ್ನೂ ಕೂಡ ಅಹ್ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಅವರ ಆರೋಗ್ಯ ಆರೋಗ್ಯದ ತಪಾಸಣೆಗೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಇದು ಸಾಕಷ್ಟು ಆತಂಕವನ್ನು ಉಂಟು ಮಾಡಿರೋದು ಏನಪ್ಪಾ ಅಂತ ಹೇಳಿದರೆ ಈಗಾಗಲೇ ಮೈಸೂರಿನಲ್ಲಿ ಏನು ಕೊರೋನಾ ಹೆಚ್ಚಿನದ ಆಗ್ತಾ ಇತ್ತು ಇಡೀ ರಾಜ್ಯವನ್ನು ನೋಡೋಂಥ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತರುವ ಮುಖಾಂತರ ಮೈಸೂರು ಕೊರೋನಾವನ್ನು ಕಂಟ್ರೋಲ್ ಮಾಡುವಲ್ಲಿ ಪ್ರಥಮ ಸ್ಥಾನದ ಹಂತವನ್ನೇ ತಲುಪುವಂಥ ಒಂದು ಸ್ಟೇಜಲ್ಲಿತ್ತು ಆದರೆ ಇದೀಗ ಮಹಾರಾಷ್ಟ್ರದ ಒಂದು ಏನು ಮುಂಬೈನ ನಂಜೇನಿದೆ ಇದು ಅಂಟಿಕೊಳ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗರ್ಭಿಣಿಗೆ ಈಗ ಸೋಂಕು ಏನು ದೃಢವಾಗಿದೆ ಇದರಿಂದಾಗಿ ಸಾಕಷ್ಟು ಆತಂಕ ಹೆಚ್ಚು ಹೆಚ್ಚಾಗಿರ್ತಕ್ಕಂಥದ್ದು ಹೀಗಾಗಿ ಜಿಲ್ಲಾಡಳಿತವು ಕೂಡ ಈಗಾಗಲೇ ಪೆಂಜಳ್ಳಿ ಗ್ರಾಮವನ್ನ ಕಂಟೈನ್ಮೆಂಟ್ ಝೋನ್ ಕೂಡ ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾ ತೆಗೆದುಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಇರತಕ್ಕಂಥದ್ದು ಯಾಕೆಂತ ಹೇಳಿದರೆ ಈಗ ಮೈಸೂರಿನ ವಾತಾವರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಮೈಸೂರಿನ ಹೃದಯ ಭಾಗ ಇರಬಹುದು ಜೊತೆಗೆ ನಗರ ಪ್ರದೇಶವೆಲ್ಲವನ್ನು ನೋಡಿದ್ರೆ ಮೊದಲು ಯಥಾಸ್ಥಿತಿಯ ಯಥಾಸ್ಥಿತಿಯತ್ತ ಮೈಸೂರು ತೆರಳುತ್ತಾ ಇರತಕ್ಕಂಥದ್ದು ಜೊತೆಗೆ ಜನಜಂಗ್ಳಿಯೂ ಕೂಡ ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಕೊರೋನಾ ಹರಡುವಂತಹ ಭೀತಿ ಇರತಕ್ಕಂಥದ್ದು ಹೇಳಿದರೆ ಈಗಾಗಲೇ ಜನಾಭಿಪ್ರಾಯಗಳನ್ನು ನೋಡಿದಂತಹ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಏನೋ ಅನವಶ್ಯಕವಾಗಿ ಮನೆಯಿಂದ ಹೊರಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಜೊತೆಗೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ತೆರೆದಿದ್ದಾವೆ ಬೀದಿ ಬದಿ ವ್ಯಾಪಾರ ನಡೀತಾ ಇದೆ ಈ ಒಂದು ಸ್ಥಳಗಳಲ್ಲೆಲ್ಲವೂ ಕೂಡ ಜನರು ಯಾವುದೇ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇಲ್ಲ ಜೊತೆಗೆ ಮಾಸ್ಕ್ ಅನ್ನು ಇರಬಹುದು ಸ್ಯಾನಿಟೈಸರ್ ಅನ್ನು ಬರೆಸ್ ಇರಬಹುದು ಇದು ಕೆಲವೇ ಕೆಲವು ಜನ ಒಂದು ಕೊರೋನಾ ಕ್ರಮಗಳನ್ನು ಪಾಲನೆ ಮಾಡಿದ್ರೆ ಮತ್ತಷ್ಟು ಬಹಳಷ್ಟು ಜನ ಒಂದು ಕೊರೋನಾ ಕ್ರಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಹೀಗಾಗಿ ಒಂದು ವೇಳೆ ಕೊರೋನಾ ಬಂದ್ರೆ ಮತ್ತಷ್ಟು ಭಯಂಕರವಾದಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಅಷ್ಟರ ಮಟ್ಟಿಗೆ ಈಗ ಜನಜಂಗುಳಿ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೊರೋನಾ ಕ್ರಮಗಳನ್ನು ಪಾಲನೆ ಮಾಡಬೇಕಾದಂಥದ್ದು ಪ್ರತಿಯೊಬ್ಬ ಆ ಮೈಸೂರಿಗನ ಒಂದು ಜವಾಬ್ದಾರಿ ಆಗಿರುತ್ತೆ ಜಿಲ್ಲಾಡಳಿತವೂ ಕೂಡ ಜೊತೆಗೆ ಸರ್ಕಾರವೂ ಕೂಡ ಈಗಾಗಲೇ ಕೂಡ ಏನು ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡುವ ಮುಖಾಂತರ ಅಗತ್ಯ ವಸ್ತುಗಳನ್ನು ಅಂತ ಹೇಳಿ ಹೇಳಿದ್ದಾರೆ ಇಷ್ಟಾದರೂ ಕೂಡ ಜನ ಅದನ್ನ ನಿರ್ಲಕ್ಷ್ಯ ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು ಈಗ ಪೆಂಜಳ್ಳಿ ಗ್ರಾಮದಲ್ಲಿ ಗರ್ಭಿಣಿ ಗರ್ಭಿಣಿಗೆ ಏನು ಸೋಂಕು ದೃಢವಾಗಿದೆ ಇದು ಸಾಕಷ್ಟು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಗರ್ಭಿಣಿಯವರ ಸಂಪರ್ಕದಲ್ಲಿದ್ದಂತಹ ಮೂವತ್ತೆಂಟು ಜನ ಪ್ರಾಥಮಿಕ ಸಂಪರ್ಕ ಆರು ಜನ ಮತ್ತೆ ಆ ಸೆಕೆಂಡರಿ ಸಂಪರ್ಕ ಏನಿದೆ ಇವರು ಒಂಬತ್ತು ಜನ ಇವರೆಲ್ಲರನ್ನೂ ಕೂಡ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿರ್ತಕ್ಕಂಥದ್ದು ಅವರು ಮತ್ತಷ್ಟು ಜನರನ್ನು ಭೇಟಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಹೀಗಾಗಿ ಅವರ ಒಂದು ರಿಸಲ್ಟ್ ಬರೋವರೆಗೂ ಕೂಡ ಈ ಆತಂಕ ಇದ್ದೇ ಇರತಕ್ಕಂಥದ್ದು ಮತ್ತಷ್ಟು ಇದು ಜಿಲ್ಲಾಡಳಿತಕ್ಕೆ ತಲೆನೋವಾಗೋದ್ರ ಜೊತೆಗೆ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಮತ್ತಷ್ಟು ಜನರನ್ನು ಕೂಡ ಕ್ವಾರಂಟೈನ್ ಮಾಡಬೇಕಾದಂತಹ ಒಂದು ಸಂದರ್ಭ ಬಂದರೂ ಕೂಡ ಅನುಮಾನ ಇಲ್ಲ ಹೀಗಾಗಿ ಮಹಾರಾಷ್ಟ್ರದಿಂದ ಬರ್ತಾ ಬರ್ತಾ ಇರತಕ್ಕಂಥ ಜನ ಇರಬಹುದು ಜೊತೆಗೆ ಈಗಾಗಲೇ ಬಂದಿರತಕ್ಕಂಥವ್ರು ಇರಬಹುದು ಇವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರತಕ್ಕಂಥದ್ದು ಇರಬಹುದು ಜೊತೆಗೆ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಲ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ನೀಡುವ ಮುಖಾಂತರ ಕೆಲವು ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಕೊರೋನಾ ಈಗ ಈಗ ಯಾರು ಕೂಡ ಗೆದ್ದಿಲ್ಲ ಬದಲಿಗೆ ಅದರ ಅದರೊಂದಿಗೆ ಹೋರಾಟವನ್ನು ನಡೆಸ್ತಾ ಜೀವನವನ್ನು ನಡೆಸಬೇಕಾಗಿದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಾಲನೆ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಯವಾದಂತಹ ಸಂದರ್ಭದಲ್ಲಿ ತಾವೇ ಸ್ವತಃ ಏನು ತಪಾಸಣೆಗೊಳಗಾಗುವ ಮುಖಾಂತರ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಲಿ ಅಂತೆಲ್ಲವೂ ಕೂಡ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇಷ್ಟಾದರೂ ಕೂಡ ಜನ ಅಷ್ಟರ ಮಟ್ಟಿಗೆ ಜಿಲ್ಲಾಡಳಿತಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂತ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿಲ್ಲ ಈಗ ಈಗ ಕಳೆದ ಒಂದು ಒಂದು ವಾರದಿಂದ ಮೈಸೂರು ನಗರವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜನಸಂಘ ಜನಸಂದಡಿಯು ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ವಾಹನ ಸಂಚಾರವೂ ಕೂಡ ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮುಂಬೈನ ನಂಜು ಮತ್ತಷ್ಟು ಕಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಹೀಗಾಗಿ ಜನ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವ ಮುಖಾಂತರ ಈ ಒಂದು ಕೊರೋನಾ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಜವಾಬ್ದಾರಿ ಜವಾಬ್ದಾರಿಯುತವಾಗಿರುತ್ತೆ ಇನ್ನ ನಿನ್ನೆ ಗರ್ಭಿಣಿಗೆ ಸೋಂಕು ದೃಢವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಪೂಜಾ ಯಸ್ನ ಪುನೀತ್ ನಿನ್ನೆ ಗರ್ಭಿಣಿಯ ಸಂಪರ್ಕದಲ್ಲಿದ್ದಂತಹ ಮಂದಿಯನ್ನು ಕೂಡ ಜಿಲ್ಲಾಡಳಿತ ಗುರುತಿಸಿರುವಂತಹದ್ದು ಪಾಸಿಟಿವ್ ಬಂದಿರುವಂತಹ ಗರ್ಭಿಣಿಯ ಸಂಪರ್ಕಿತರಲ್ಲಿ ಅತಿ ಹೆಚ್ಚಿನದಾಗಿ ಸೋಂಕು ಕಾಣಿಸಿಕೊಳ್ಳುವಂತಹ ಏನಾದ್ರೂ ಒಂದು ಸುಳಿವನ್ನ ಜಿಲ್ಲಾಡಳಿತ ಬಿಟ್ಟುಕೊಟ್ಟಿದ್ಯಾ ಖಂಡಿತವಾಗಿ ಪೂಜಾ ಈಗಾಗಲೇ ಮುಂಬೈನ ಒಂದು ನಂಜನ್ನು ನೋಡಿದಂಥ ಸಂದರ್ಭದಲ್ಲಿ ಅದು ಹರಡ್ತಾ ಇರತಕ್ಕಂಥ ರೀತಿ ಮಂಡ್ಯವನ್ನು ನೋಡಿದ್ರೂ ಗೊತ್ತಾಗುತ್ತೆ ಜೊತೆಗೆ ಮೈಸೂರು ಭಾಗದಲ್ಲೂ ಕೂಡ ಈಗಾಗಲೇ ಆ ಒಂದು ನಂಜು ಇರತಕ್ಕಂಥದ್ದು ಈಗಾಗಲೇ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವರಿಗೆ ಕೊರೋನಾ ಸೋಂಕು ಹೆಚ್ಚಿನದಾಗ್ತಾ ಇರತಕ್ಕಂಥದ್ದು ಅವರು ಪ್ರಾಥಮಿಕ ಹಂತವಾಗಿ ಜೊತೆಗೆ ಸೆಕೆಂಡರಿ ಸಂಪರ್ಕಗಳೇನಿದ್ದಾವೆ ಇವೆಲ್ಲವನ್ನೂ ಕೂಡ ಕ್ವಾರಂಟೈನ್ ಮಾಡಿ ಕ್ವಾರಂಟೈನ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಕೊರೋನಾ ಇರತಕ್ಕಂಥದ್ದು ದೃಢವಾಗ್ತಾ ಇದೆ ಹೀಗಾಗಿ ಪ್ರಥಮ ಸಂಪರ್ಕದಲ್ಲಿರ್ತ ಇದು ಪ್ರೈಮರಿ ಸಂಪರ್ಕದಲ್ಲಿದ್ದಂಥ ಒಂಬ ಆರು ಜನ ಇರಬಹುದು ಜೊತೆಗೆ ಸೆಕೆಂಡರಿ ಸಂಪರ್ಕದಲ್ಲಿದ್ದಂತಹ ಒಂಬತ್ತು ಜನ ಏನಿದ್ದಾರೆ ಇವರನ್ನು ಕ್ವಾರಂಟೈನ್ ಮಾಡಿದ್ದಾರೆ ಕ್ವಾರಂಟೈನ್ ಅವಧಿಯ ಒಳಗೆ ಇವರ ಒಂದು ಆರೋಗ್ಯದ ಒಂದು ಆ ಒಂದು ಕೊರೋನಾ ಇರತಕ್ಕಂಥದ್ದು ದೃಢವಾಗ್ತಕ್ಕಂಥದ್ದು ಅಥವಾ ನೆಗೆಟಿವ್ ಬರುವಂಥ ಸಾಧ್ಯತೆ ಸಾಧ್ಯತೆಗಳು ಕೂಡ ಇರ್ತವೆ ಆದರೆ ಮಹಾರಾಷ್ಟ್ರದಿಂದ ಬರ್ತಾ ಇರತಕ್ಕಂಥ ಜನರೇನಿದ್ದಾರೆ ಇವರಿಗೆ ಹೆಚ್ಚಿನದಾಗಿ ಕೊರೋನಾ ಇರತಕ್ಕಂಥದ್ದು ಇದು ಹೆಚ್ಚಿನ ಆತಂಕವನ್ನು ಉಂಟು ಮಾಡೋದ್ರ ಜೊತೆಗೆ ಹರಡ್ತಾ ಇದೆ ಈ ಒಂದು ಗರ್ಭಿಣಿಯವರು ಏನು ಮೂವತ್ತೆಂಟು ಜನರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಈ ಮಾಹಿತಿಯ ಪ್ರಕಾರ ಈಗ ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಅವರಿಗೆ ಕೊರೋನಾ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಇರ್ತವೆ ಯಾಕೆಂತ ಹೇಳಿದರೆ ಅವರು ಸಂಪರ್ಕ ಮಾಡಿರ್ತಕ್ಕಂಥ ಒಂದು ಆಧಾರದ ಮೇಲೆ ಆ ಒಂದು ಮಾತುಗಳನ್ನು ಹೇಳ್ಬೋದು ಜೊತೆಗೆ ಹೆಚ್ಚಿನ ಆತಂಕ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಈಗ ಹುಣಸೂರು ತಾಲೂಕಿನ ಪೆಂಜಳ್ಳಿಯನ್ನು ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ಲಾಗಿರ್ತಕ್ಕಂಥದ್ದು ಹೀಗಾಗಿ ಹೆಚ್ಚಿನದಾಗಿ ಹೊರ ಜಿಲ್ಲೆಯಿಂದ ಬರತಕ್ಕಂಥವ್ರು ಹೊರ ರಾಜ್ಯಗಳಿಂದ ಬರತಕ್ಕಂಥವ್ರ ಮೇಲೆ ಹೆಚ್ಚಿನ ನಿಗಾವನ್ನ ಇಡಬೇಕಾಗುತ್ತೆ ಈಗಾಗಲೇ ಆರೋಗ್ಯ ತಪಾಸಣೆ ಇವೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ ಆದರೆ ಜನರು ಆಯಾ ಭಾಗಗಳಿಗೆ ಬೇರೆ ಬೇರೆ ಭಾಗಗಳಿಂದ ಬಂದಂಥವ್ರ ಬಗ್ಗೆ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ನೀಡತಕ್ಕಂಥ ಕೆಲಸ ಜೊತೆಗೆ ಆರೋಗ್ಯ ಇಲಾಖೆಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕೊರೋನವನ್ನು ಕಂಟ್ರೋಲ್ ಮಾಡಬಹುದು ಆದರೆ ಹೊರ ಭಾಗಗಳಿಂದ ಬಂದವರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಕೆಲವರು ಮಾಹಿತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಇದು ಹೆಚ್ಚಿನದಾಗಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಯಾಕೆಂದು ಹೇಳಿದರೆ ಬರುವಂತಹ ವ್ಯಕ್ತಿಗಳನ್ನು ಎಷ್ಟೇ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನೆಗೆಟಿವ್ ಇದ್ದಂಥವ್ರಿಗೂ ಕೂಡ ಪಾಸಿಟಿವ್ ಆಗಿರತಕ್ಕಂಥ ಉದಾಹರಣೆಗಳಿದ್ದಾವೆ ಹೀಗಾಗಿ ಹೆಚ್ಚಿನ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಅದರೊಟ್ಟಿಗೆ ಸಾರ್ವಜನಿಕರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಹೊರಗೆ ಹೊರಭಾಗಗಳಿಂದ ಬಂದಂಥವರು ತಾವೇ ತಪಾಸಣೆಗೊಳಗಾಗುವ ಮುಖಾಂತರ ಈ ಒಂದು ಕೊರೋನಾ ಕೊರೋನಾಗೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗಬೇಕಾಗಿರುತ್ತೆ ಪೂಜಾ ಧನ್ಯವಾದ ಪುನೀತ್ ತಮ್ಮ ಮಾಹಿತಿಗಾಗಿ